ಇವತ್ತು ನಾವು ಬೇರೆ ಬೇರೆ ತರಹದ ಮ್ಯಾಥ್ ಈಕ್ವೇಷನ್ ಮತ್ತು ನಾವು ಉಪಯೋಗಿಸುವಂತಹ ಕೆಮಿಕಲ್ ಈಕ್ವೇಷನ್ಸ್ ಇವೆಲ್ಲವುದನ್ನು ಹೇಗೆ ಒಂದು ಡಾಕ್ಯುಮೆಂಟ್ನಲ್ಲಿ ಆ್ಯಡ್ ಮಾಡೋದು, ಇನ್ಸರ್ಟ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಈಗ ನಾನು ಒಂದು ಡಾಕ್ಯುಮೆಂಟನ್ನು ನಿಮಗೆ ತೋರಿಸ್ತೇನೆ. ಕೆಲವೊಂದು ನಮಗೆ ಬೇಕಾಗುವಂತಹ ಫಾರ್ಮುಲಾಗಳಾಗಲಿ ಅಥವಾ ಮ್ಯಾಥ್ ಈಕ್ವೇಷನ್ಸ್ ಆಗಲಿ ಅಥವಾ ಕೆಮಿಕಲ್ ಈಕ್ವೇಷನ್ಸ್ ಇಲ್ಲಿ ಆಲ್ರೆಡಿ ಇದೆ, ಇದು ಇವೆಲ್ಲವುದನ್ನು ನಾವು ಹೇಗೆ ಟೈಪ್ ಮಾಡ್ಬೋದು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ಈಗ ನಾನು ಸದ್ಯಕ್ಕೆ ಇದನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಾವು ಒಂದು ಬ್ಲ್ಯಾಂಕ್ ಒಂದು ಡಾಕ್ಯುಮೆಂಟನ್ನು ಓಪನ್ ಮಾಡ್ಕೊಳ್ಳೋಣ. ಇದಕ್ಕೆ ಆಲ್ರೆಡಿ ನಾನು ಮ್ಯಾಥ್ಸ್ ವರ್ಕ್ಶೀಟ್ ಅಂತ ಹೇಳಿ ನಾನು ಹೆಸರನ್ನು ಕೂಡ ಕೊಟ್ಟಿದ್ದೀನಿ. ಇದರಲ್ಲಿ ಇವಾಗ ನನಗೆ ಒಂದು ಫ್ರ್ಯಾಕ್ಷನನ್ನು ನಾನು ಟೈಪ್ ಮಾಡಬೇಕು. ಹೇಗೆ ನಾನು ಫ್ರ್ಯಾಕ್ಷನನ್ನು ಟೈಪ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಆ ಫಾರ್ಮುಲಾವನ್ನಾಗಲಿ ಅಥವಾ ಏನಾದರೂ ಆಪರೇಟರ್ಸನ್ನಾಗಲಿ ನಾನು ಇನ್ಸರ್ಟ್ ಮಾಡೋದಕ್ಕೆ ಇಲ್ಲಿ ನಮ್ಮ ರೈಟರಲ್ಲಿ ಒಂದು ಆಪ್ಷನ್ ಇದೆ ನಮಗೆ. ಅದು ಏನಪ್ಪ ಅಂತ ಹೇಳಿದ್ರೆ ಇನ್ಸರ್ಟ್, ಇದಕ್ಕೆ ಹೋದರೆ ಇಲ್ಲಿ ನಿಮಗೆ ಇಲ್ಲಿ ಆಬ್ಜೆಕ್ಟ್ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಆಬ್ಜೆಕ್ಟಲ್ಲಿ ಫಾರ್ಮುಲಾ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ನಿಮಗೆ ಇಲ್ಲಿ ಪರದೆ ಕಾಣಿಸ್ಕೊಳ್ಳುತ್ತೆ. ಇದನ್ನು ನೀವು ಸ್ವಲ್ಪ ಗಮನಿಸಿದರೆ ಇಲ್ಲಿ ಬೇರೆ ಬೇರೆ ರೀತಿಯ ಕೆಲವು ಆಪರೇಟರ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಬೇರೆ ಬೇರೆ ವಿಧಗಳು ಕೂಡ ಇದೆ. ಅದನ್ನು ಒಂದಾದಮೇಲೆ ಒಂದು ನಾವು ಅದನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ನಾನು ಇಲ್ಲಿ ಫ್ರ್ಯಾಕ್ಷನನ್ನು ನಾನು ಇನ್ಸರ್ಟ್ ಮಾಡಬೇಕಾಗಿರೋದ್ರಿಂದ ನೀವು ಮೌಸ್ನ ಸಹಾಯದಿಂದ ಈ ಫ್ರ್ಯಾಕ್ಷನ್ ಆಪರೇಟರ್ ಏನು ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಫ್ರ್ಯಾಕ್ಷನ್ಗೆ ಸಂಬಂಧಪಟ್ಟಿದ್ದು ಅಂತ. ಅದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡ್ತೀನಿ. ನೀವು ಅದ್ರ ಹತ್ರ ತೊಗೊಂಡು ಹೋದರೆ ನಿಮ್ಮ ಕರ್ಸರನ್ನು ಅದೇ ತೋರಿಸ್ತಾ ಇದೆ, ಡಿವಿಜನ್ ಅಥವಾ ಫ್ರ್ಯಾಕ್ಷನ್ ಅಂತ ಅನ್ನೋದನ್ನು ತೋರಿಸ್ತಿದೆ. ಕ್ಲಿಕ್ ಮಾಡಿ ಅದ್ರ ಮೇಲೆ. ಇವಾಗ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ಶೀಟ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ ಒಂದು ಮಾರ್ಕ್ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಬೇಕಾದ ಹಾಗೆ ನಾವು ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ನಮಗೆ ಅಲ್ಲಿ ಬರೋ ಥರದಲ್ಲಿ ನಾವು ಇವಾಗ ಸೆಟ್ ಮಾಡ್ಕೊಳ್ಬಹುದು. ಆದರೆ ನಾವೀಗ ಟೈಪ್ ಮಾಡಬೇಕಾಗಿರೋದು ನೇರವಾಗಿ ಡಾಕ್ಯುಮೆಂಟ್ ಶೀಟ್ ಮೇಲೆ ಅಲ್ಲ, ಇಲ್ಲಿ ನಮ್ಗೆ ಇನ್ನೊಂದು ಅವಕಾಶವನ್ನು ಅದು ಕೊಡ್ತಾ ಇದೆ ನಮಗೆ. ಇಲ್ಲಿ ಕೆಳಗಡೆ ಏನು ಫಾರ್ಮುಲಾ ಇದೆ ಅಂದರೆ ಫ್ರ್ಯಾಕ್ಷನನ್ನು ನಾವು ಟೈಪ್ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಹಾಗೆ ಅವರು ಏನು ಆಪರೇಟರ್ನ ಈಗಾಗಲೇ ರೆಡಿ ಮಾಡಿ ಇಟ್ಟಿದ್ದಾರೆ ಅಲ್ಲಿ ನನಗೆ ಬೇಕಾದ ಸಂಖ್ಯೆಯನ್ನು ನಾನು ಇವಾಗ ಟೈಪ್ ಮಾಡಬೇಕಾಗತ್ತೆ ಅಷ್ಟೇ. ಈಗ ನೀವು ಇಲ್ಲಿ ಕರ್ಸರ್ ಆಲ್ರೆಡಿ ಒಂದು ಸೆಲೆಕ್ಟ್ ಮಾಡಿಕೊಂಡಿದೆ ಒಂದು ಜಾಗವನ್ನು, ಅದರ ಮೇಲೆ ನಾನು ಇವಾಗ ಒಂದು ಸಂಖ್ಯೆಯನ್ನು ಟೈಪ್ ಮಾಡ್ತೀನಿ, 2 ಅಂತ ಟೈಪ್ ಮಾಡ್ತೀನಿ ನಾನು ಇವಾಗ. ನೋಡಿ ಇಲ್ಲಿ ಟೈಪ್ 2 ಅಂತ ಮಾಡಿದ ಕೂಡಲೇ ಇಲ್ಲಿ ನಮಗೆ ಡಾಕ್ಯುಮೆಂಟ್ ಶೀಟಲ್ಲಿ ಕೂಡ ನ್ಯೂಮರೇಟರ್ನಲ್ಲಿ 2 ಅಂತ ಸಂಖ್ಯೆಯನ್ನು ತೋರಿಸ್ತಾ ಇದೆ. ಈಗ ಹಾಗಾದರೆ ನಾನು ಡಿನೋಮಿನೇಟರ್ನ ನಾನು ಎಲ್ಲಿ ಟೈಪ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಈ ಜಾಗ ಏನಿದೆ ಇಲ್ಲಿ ನಿಮಗೆ ವಿತ್ ಇನ್ ಫ್ಲವರ್ ಬ್ರಾಕೆಟ್ಸ್ ಏನಿದೆ ಆ ಜಾಗದಲ್ಲಿ ನಾನು ಡಿನೋಮಿನೇಟರ್ನ ನಾನು ಟೈಪ್ ಮಾಡಬೇಕಾಗತ್ತೆ. ಹಾಗಾಗಿ ಅದಷ್ಟು ಜಾಗವನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ನೀವು ಅದನ್ನು ಡಿಲೀಟ್ ಮಾಡಿದ್ರು ಕೂಡ ಆಯಿತು. ಈಗ ನಾನಲ್ಲಿ 3 ಅಂತ ಹೇಳಿ ಟೈಪ್ ಮಾಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ ನನಗೆ ಬೇಕಾದ ರೀತಿಯಲ್ಲಿ 3/2 ಅಥವಾ 2/3 ಅನ್ನುವಂಥ ಫ್ರ್ಯಾಕ್ಷನ್ ಇವಾಗ ಟೈಪ್ ಆಗಿದೆ. ಹಾಗಾದರೆ ಇನ್ನೂ ಕೂಡ ಮಾರ್ಕ್ ಇದೆ ಅಲ್ಲಿ ಅಲ್ವಾ, ಹಾಗಾಗಿ ಅದನ್ನು ನಾನು ಸರಿಯಾಗಿ 2/3 ನನಗೆ ಕಾಣಿಸ್ಬೇಕು ನನ್ನ ಡಾಕ್ಯುಮೆಂಟಲ್ಲಿ ಅನ್ನೋದಾದರೆ ಮತ್ತೊಮ್ಮೆ ನೀವು ಮೌಸ್ನ ಸಹಾಯದಿಂದ ಡಾಕ್ಯುಮೆಂಟ್ ಮೇಲೆ ಮತ್ತೊಂದು ಸಲ ಕ್ಲಿಕ್ ಮಾಡಿ. ಈಗ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಮತ್ತೊಂದು ಸಲ ಕ್ಲಿಕ್ ಮಾಡಿ 2/3 ಫ್ರ್ಯಾಕ್ಷನ್ ಇವಾಗ ಡಾಕ್ಯುಮೆಂಟಲ್ಲಿ ಟೈಪ್ ಆಗಿದೆ. ಸೊ ಈ ರೀತಿಯಲ್ಲಿ ನಾವು ಫ್ರ್ಯಾಕ್ಷನನ್ನು ಏನು ಮಾಡಬಹುದು ನಾವು ಟೈಪ್ ಮಾಡಬಹುದು ಡಾಕ್ಯುಮೆಂಟ್ನಲ್ಲಿ. ಸ್ವಲ್ಪ ನಾವಿವಾಗ ಇನ್ ಒಂದು ಲೆವೆಲ್ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಸಂದರ್ಭದಲ್ಲಿ ನಮಗೆ ಸ್ಕ್ವಯರ್ ರೂಟನ್ನು ಎಂತ್ ರೂಟನ್ನು ನಾವು ಟೈಪ್ ಮಾಡಬೇಕಾಗತ್ತೆ ಮತ್ತು ಮಿಕ್ಸ್ ಫ್ರ್ಯಾಕ್ಷನ್ ಜೊತೆಗೆ ಕೆಲವು ಆಪರೇಟರ್ಗಳನ್ನು ಬಳಸಬೇಕಾಗತ್ತೆ ಅಂಥದ್ದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಈಗ ನಾನು ಮತ್ತೆ ನಾನು ಈಗಾಗಲೇ ಹೇಳಿಕೊಟ್ಟ ಹಾಗೆ ನಿಮಗೆ ಇನ್ಸರ್ಟ್ ಫಾರ್ಮುಲಾಗೆ ಹೋಗ್ತಾ ಇದ್ದೀನಿ. ಇನ್ಸರ್ಟ್, ಆಬ್ಜೆಕ್ಟ್ ಮತ್ತು ಫಾರ್ಮುಲಾ. ಈಗ ನಾನು ಮತ್ತೊಮ್ಮೆ ನಾನು ಫ್ರ್ಯಾಕ್ಷನನ್ನೇ ನಾನು ಬಳಸ್ಕೊಳ್ತೀನಿ. ಫ್ರ್ಯಾಕ್ಷನ್ ಮೇಲೆ ನಾನು ಆಪರೇಟರ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನನಗೆ ಅದು ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ನ ಟೈಪ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದೆ. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ನ್ಯೂಮರೇಟರ್ನಲ್ಲಿ ನಾನು ಮೊದಲು ನಾನು 2 ಅಂತ ಟೈಪ್ ಮಾಡಿದ್ದೆ, ಈಗ ನನಗೆ 2 ಬೇಡ, ಸ್ಕ್ವಯರ್ ರೂಟ್ ಆಫ್ 2 ಅಂತ ಬರಬೇಕು. ಹೇಗೆ ಅದನ್ನು ಸ್ಕ್ವಯರ್ ರೂಟನ್ನು ನಾನು ಟೈಪ್ ಮಾಡೋದು ನೋಡೋಣ ಅದನ್ನು. ಈಗ ಈ ಸ್ಕ್ವಯರ್ ರೂಟನ್ನು ಟೈಪ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಈ ಆಪರೇಟರ್ಸ್ನಲ್ಲಿ ಅದು ಯಾವುದು ನನಗೆ ತೋರಿಸ್ತಾ ಇಲ್ಲ, ಹಾಗಾಗಿ ನಾನು ಇನ್ಯಾವುದು ನನಗೆ ಅವಕಾಶ ಇದೆ ಅಂತ ನಾನು ನೋಡ್ತಾ ಹೋಗ್ತೀನಿ. ಇಲ್ಲಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಇದೆ ನಮಗೆ. ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಫಂಕ್ಷನ್ಸ್ ಅಂತ ಒಂದು ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫಂಕ್ಷನ್ಸ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಆಪರೇಟರ್ಗಳನ್ನು ಅದು ನನಗೆ ತೋರಿಸ್ತಾ ಇದೆ. ನನಗಿಲ್ಲಿ ಬೇಕಾಗಿರೋದು ಸ್ಕ್ವಯರ್ ರೂಟ್ ಆಫ್ 2 ಆಗಿರೋದ್ರಿಂದ ನೀವು ನೋಡ್ತಿದ್ದೀರಾ ಇಲ್ಲಿ ಇಲ್ಲಿ ಸ್ಕ್ವಯರ್ ರೂಟ್ ಇದನ್ನು ಆಪರೇಟರ್ನ ನನಗೆ ತೋರಿಸ್ತಾ ಇದೆ ಅದು. ನಾನೀಗ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ
ಆ ಫ್ಲವರ್ ಬ್ರಾಕೆಟ್ ಒಳಗಡೆ ಅಂದರೆ ನ್ಯೂಮರೇಟರ್ನ ಒಳಗಡೆ ನಾನಿವಾಗ ಸ್ಕ್ವಯರ್ ರೂಟನ್ನು ಟೈಪ್ ಮಾಡುವಂಥ ಅವಕಾಶವನ್ನು ಅದು ನನಗೆ ಕೊಡ್ತಾ ಇದೆ. ಮತ್ತು ಅದರೊಳಗಡೆ ಒಂದು ಸ್ಪೇಸನ್ನು ಕೂಡ ಅದು ನನಗೆ ಕೊಡ್ತಾ ಇದೆ. ಹಾಗಾಗಿ ಸ್ಕ್ವಯರ್ ರೂಟ್ ಮ್ಯಾಥ್ ಫಾರ್ಮುಲಾ ಏನಿದೆ ಅದು ಬಂದಿದೆ ಅಲ್ಲಿ. ಈಗ ನಾನು ಬರೀ ಸಂಖ್ಯೆಯನ್ನಷ್ಟೇ ನಾನು ಟೈಪ್ ಮಾಡಬೇಕಾಗತ್ತೆ. ಈಗ ನಾನಲ್ಲಿ ಆ ಜಾಗದಲ್ಲಿ 2 ಅಂತ ನಾನು ಟೈಪ್ ಮಾಡ್ತೀನಿ. ಈಗ ನೋಡಿ, ಸ್ಕ್ವಯರ್ ರೂಟ್ ಆಫ್ 2 ಅಂತ ಅಲ್ಲಿದ್ದು ಬರೀ ನನಗೆ ಜಾಗ ಮಾತ್ರ, ಅಲ್ಲಿ ಸಂಖ್ಯೆಯನ್ನು ಟೈಪ್ ಮಾಡಿದೆ. ಆದರೆ ನೀವು ಡಾಕ್ಯುಮೆಂಟಲ್ಲಿ ಗಮನಿಸಿದ್ರೆ ಸ್ಕ್ವಯರ್ ರೂಟ್ ಆಫ್ 2 ಅಲ್ಲಿ ಟೈಪ್ ಆಗಿದೆ. ಈಗ ನಾನು ಡಿನಾಮಿನೇಟರನ್ನು ನಾನು ಟೈಪ್ ಮಾಡಬೇಕಾಗತ್ತೆ. ಡಿನಾಮಿನೇಟರನ್ನು ಟೈಪ್ ಮಾಡಬೇಕಾದ್ರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ಓವರ್ ಅಂತ ಪದ ಏನಿದೆ ಅದಾದ ಮೇಲೆ ಏನು ನಿಮಗೆ ಫ್ಲವರ್ ಬ್ರಾಕೆಟ್ಸ್ ಇರುತ್ತೆ ಅದ್ರ ಒಳಗಡೆ ಭಾಗದಲ್ಲಿ ಮಾತ್ರ ನಾವು ಡಿನಾಮಿನೇಟರ್ ಏನು ಬೇಕೋ ಅದನ್ನು ನಾನು ಟೈಪ್ ಮಾಡಬೇಕಾಗತ್ತೆ. ಈಗ ನಾನು ಅಷ್ಟು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗಿವಾಗ ಮತ್ತೊಮ್ಮೆ ಸ್ಕ್ವಯರ್ ರೂಟ್ ಆಫ್ 3 ಪ್ಲಸ್ ಸ್ಕ್ವಯರ್ ರೂಟ್ ಆಫ್ 5 ಇದನ್ನು ನಾನು ಟೈಪ್ ಮಾಡಬೇಕು. ಹೇಗೆ ಮಾಡೋದು ಇದನ್ನು? ಮತ್ತೊಮ್ಮೆ ನಾನೇನು ಮಾಡಬೇಕು, ಈಗಾಗಲೇ ನಾನು ನಿಮಗೆ ತೋರಿಸ್ಕೊಟ್ಟ ಹಾಗೆ ಸ್ಕ್ವಯರ್ ರೂಟ್ ಏನು ನನಗೆ ಆಪ್ಷನ್ ಇದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ನೀವು ಗಮನಿಸ್ತಿದ್ದೀರಾ, ಇನ್ನೊಮ್ಮೆ ನನಗೆ ಸ್ಕ್ವಯರ್ ರೂಟ್ ಅನ್ನು ನಾನು ಟೈಪ್ ಮಾಡೋದಕ್ಕೆ ನನಗೆ ಇಲ್ಲಿ ಅವಕಾಶ ಸಿಕ್ಕಿದೆ. ಈ ಜಾಗದಲ್ಲಿ ನಾನಿವಾಗ 3 ಅಂತ ಟೈಪ್ ಮಾಡ್ತೀನಿ. ನೀವು ಗಮನಿಸಿ, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ ನೀವು ಡಾಕ್ಯುಮೆಂಟನ್ನು ಗಮನಿಸ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ನಾನಿಲ್ಲಿ ಏನು ಮಾಡಬಹುದು, ಫಾರ್ಮುಲಾವನ್ನು ಟೈಪ್ ಮಾಡ್ತಾ ಹೋಗ್ಬೋದು. ಸ್ಕ್ವಯರ್ ರೂಟ್ ಆಫ್ 3 ಬಂದಿದೆ ನನಗೆ. ಸ್ಕ್ವಯರ್ ರೂಟ್ ಆಫ್ 3 ಆದಮೇಲೆ ನನಗೀಗ ಪ್ಲಸ್ ಚಿಹ್ನೆ ಬೇಕು. ಪ್ಲಸ್ ಚಿಹ್ನೆ ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಕರ್ಸರನ್ನು ಇವಾಗ ಈ ಬ್ರಾಕೆಟ್ ಆದಮೇಲೆ ನೀವು ಕ್ಲಿಕ್ ಮಾಡಬೇಕು. ಸ್ಕ್ವಯರ್ ರೂಟ್ ಆಫ್ 3 ರ ಒಳಗಡೆ ಮಾಡಬಾರ್ದು ಅದನ್ನು. ಈಗ ಸ್ಕ್ವಯರ್ ರೂಟ್ ಆಫ್ 3 ಏನು ಬಂದಿದೆ ಅದಾದಮೇಲೆ ನಾನು ಕರ್ಸರನ್ನು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಪ್ಲಸ್ ಅಂತ ನಾವು ಟೈಪ್ ಮಾಡೋಣ. ಪ್ಲಸ್ ಅಂತ ಟೈಪ್ ಮಾಡಿದ್ದೇನೆ ನಾನು. ಈಗ ಮತ್ತೊಮ್ಮೆ ನನಗೆ ಸ್ಕ್ವಯರ್ ರೂಟ್ ಆಫ್ 5 ಬೇಕು ನನಗೆ. ಅವಾಗ ಹೇಗೆ ಮಾಡೋದು ನಾನು? ಮತ್ತೆ ಈಗಾಗಲೇ ನಾವು ಕಲ್ತಿರೋ ಹಾಗೆ ಸ್ಕ್ವಯರ್ ರೂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಮತ್ತೆ ಈಗ ನನಗೆ ಇನ್ನೊಂದು ಸಂಖ್ಯೆಯನ್ನು ನಾನು ಈಗ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಈ ಜಾಗ ಏನಿದೆ ಅಲ್ಲಿ ನಾನು 5 ಅಂತ ಹೇಳಿ ಟೈಪ್ ಮಾಡ್ತೀನಿ. ನೀವೀಗ ನೋಡಿದ್ರಿ ಡಾಕ್ಯುಮೆಂಟ್ ಶೀಟಲ್ಲಿ, ನೋಡಿ ಸ್ಕ್ವಯರ್ ರೂಟ್ ಆಫ್ 3 ಪ್ಲಸ್ ಸ್ಕ್ವಯರ್ ರೂಟ್ ಆಫ್ 5 ಡಿನಾಮಿನೇಟರ್ನಲ್ಲಿ ಟೈಪ್ ಆಗಿದೆ. ಈಗ ಈ ಫಾರ್ಮುಲಾ ನಿಮಗೆ ಇದು ನಾನು ಮಾಡಿರೋದು ಸರಿಯಾಗಿದೆ ಅಂತ ನಿಮಗೆ ಅನಿಸ್ತು ಕೂಡಲೇ ನಂತರ ನೀವು ನಿಮ್ಮ ಡಾಕ್ಯುಮೆಂಟ್ ಶೀಟ್ ಮೇಲೆ ಮತ್ತೊಮ್ಮೆ ಬಂದು ಕ್ಲಿಕ್ ಮಾಡಿ, ಮೌಸನ್ನು ಕ್ಲಿಕ್ ಮಾಡಿ, ಮತ್ತೊಂದು ಸಲ ಕ್ಲಿಕ್ ಮಾಡಿ. ಈಗ ನಮಗೆ ಬೇಕಾದಂಥ ರೀತಿ ನಾವು ಫಾರ್ಮುಲಾವನ್ನು ಈ ರೀತಿ ಟೈಪ್ ಮಾಡ್ಬೋದು. ಸಾಮಾನ್ಯವಾಗಿ ನಾವು ಇದನ್ನು ರ್ಯಾಷನಲೈಸ್ ದ ಡಿನಾಮಿನೇಟರ್ ಈ ಥರದ ಪ್ರಶ್ನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಇದನ್ನು ನಾವು ಟೈಪ್ ಮಾಡುವಂಥ ಸಂದರ್ಭ ಇರುತ್ತೆ. ಈ ರೀತಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಫಾರ್ಮುಲಾವನ್ನು ಇನ್ಸರ್ಟ್ ಮಾಡಬಹುದು ಅಥವಾ ಈಕ್ವೇಷನನ್ನು ಇನ್ಸರ್ಟ್ ಮಾಡಬಹುದು. ಈಗ ಕೆಲವೊಂದು ಸಂದರ್ಭದಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಆ್ಯಂಗಲ್ಸನ್ನು ಟೈಪ್ ಮಾಡಬೇಕಾಗತ್ತೆ, 60 ಡಿಗ್ರಿ, 90 ಡಿಗ್ರಿ, ಅದೆಲ್ಲ ಅದನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ನಾವಿವಾಗ ಕಲ್ತ್ಕೊಳ್ಳೋಣ. ನನಗಿವಾಗ 60 ಡಿಗ್ರಿಯನ್ನು ನಾನು ಟೈಪ್ ಮಾಡಬೇಕು. ಹೇಗೆ ಮಾಡ್ಬೋದು ನೋಡೋಣ. 60 ಡಿಗ್ರಿ ಮತ್ತು ನಾನು ಕೀಬೋರ್ಡ್ ಸಹಾಯದಿಂದ ಟೈಪ್ ಮಾಡ್ತೀನಿ. ಬರೀ 60 ಅಂತ ಮಾಡೋದ್ರ ಜೊತೆಗೆ ನಾನು ಇನ್ನೊಂದು 0 ಕೂಡ ಟೈಪ್ ಮಾಡಬೇಕಾಗತ್ತೆ. ಸೊ ಇವಾಗ ನನಗೆ ಆ ಕೊನೆಯದ 0 ಏನಿದೆ ಅದನ್ನು ನಾನು ಸೂಪರ್ ಸ್ಕ್ರಿಪ್ಟ್ ಆಗಿ ಬಳಸ್ಕೊಳ್ಬೇಕು. ಆಗ ನನಗೆ ಅದು 60 ಡಿಗ್ರಿ ಅನ್ನೋ ಥರದಲ್ಲಿ ನನಗೆ ಅದು ಕಾಣಿಸುತ್ತೆ. ಹಾಗಾಗಿ ನಾನಿವಾಗ ಆ 0 ಏನಿದೆ ಕೊನೆಯಲ್ಲಿ ಅದನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ನೀವೀಗ ಇಲ್ಲಿ ನೋಡ್ತಿದ್ದೀರಾ, ಟೂಲ್ ಬಾರ್ ಮೇಲೇ ನಮಗೆ ಸೂಪರ್ ಸ್ಕ್ರಿಪ್ಟ್ ಅನ್ನುವಂಥ ಒಂದು ಆಪ್ಷನ್ ಇರೋದ್ರಿಂದ ನೇರವಾಗಿ ಅಲ್ಲಿ ಕೂಡ ನಾವು ಹೋಗಿ ಕ್ಲಿಕ್ ಮಾಡಬಹುದು. ನಾನು ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಾನು ಯಾವುದನ್ನು ಸೂಪರ್ ಸ್ಕ್ರಿಪ್ಟಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನೋ ಆ ಸಂಖ್ಯೆ ನನಗೆ ಅದು ಸೂಪರ್ ಸ್ಕ್ರಿಪ್ಟಾಗಿ ಆಯ್ಕೆ ಆಗುತ್ತೆ. ಈ ರೀತಿ ನಾವು ಕೋನಗಳನ್ನು ನಾವು ಟೈಪ್ ಮಾಡಬಹುದು. ಈಗ ನಾವು ಕೆಲವೊಂದು ಸಂದರ್ಭದಲ್ಲಿ ಇನ್ನು ಬೇರೆ ಬೇರೆ ರೀತಿಯ ಆಪರೇಟರ್ಗಳನ್ನು ಬಳಸ್ಕೊಳ್ಬೇಕಾಗತ್ತೆ. ಕ್ಯೂಬ್ ರೂಟನ್ನು ನಾವು ಟೈಪ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಅವಕಾಶಗಳಿರುತ್ತೆ. ಅದೇನು ಅನ್ನೋದನ್ನು ನೋಡೋಣ. ಮತ್ತೊಮ್ಮೆ ನಾನು ಇನ್ಸರ್ಟ್ಗೆ ಹೋಗ್ತೀನಿ. ಆಬ್ಜೆಕ್ಟ್ ಮತ್ತು ಫಾರ್ಮುಲಾ. ಈಗ ನಾವು ಈಗಾಗಲೇ ಫ್ರ್ಯಾಕ್ಷನ್ ಮಾಡೋದನ್ನು ಕಲ್ತಾಯಿತು. ನೀವೀಗ ಇಲ್ಲಿ ನೋಡ್ತಾ ಇರುವಂತಹ ಬೇರೆ ಬೇರೆ ಆಯ್ಕೆಗಳನ್ನು ನೀವು ಕೂಡ ಪ್ರಯತ್ನ ಮಾಡಿ ನೀವು ಕೂಡ ಅದನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಈಗ ನಾನು ಇನ್ನೊಂದು ಏನು ಆಪ್ಷನ್ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ರಿಲೇಷನ್ಸ್ ಇದೆ ನಮಗೆ ಕೆಲವು ಸಂದರ್ಭದಲ್ಲಿ, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಅಥವಾ ಇಲ್ಲಿ ನಾಟ್ ಈಕ್ವಲ್ ಟು, ಈ ಎಲ್ಲ ಸಿಂಬಲ್ಗಳನ್ನು ಉಪಯೋಗಿಸಬೇಕಾದಂಥ ಸಂದರ್ಭದಲ್ಲಿ ನಾವು ಇದನ್ನು ಕೂಡ ಬಳಸ್ಕೊಳ್ಬಹುದು. ಹಾಗೆಯೇ ಇನ್ಯಾವುದೇ ಥರದ ಆಪ್ಷನ್ಸ್ ಇದೆ ಅಂತ ನಾವು ನೋಡೋದಾದರೆ ಫಂಕ್ಷನ್ಸ್ನಲ್ಲಿ ನಾನು ಇವಾಗಲೇ ಹೇಳಿದೆ ನಿಮಗೆ, ಸ್ಕ್ವಯರ್ ರೂಟ್ನಲ್ಲಿ ನಾವು ಇದನ್ನು ಬಳಸಿದ್ವಿ. ಅಕಸ್ಮಾತ್ ನನಗೆ ಎಂತ್ ರೂಟ್ ಅಂದರೆ ಕ್ಯೂಬ್ ರೂಟ್ ಆಫ್ 5, 7th ರೂಟ್ ಆಫ್ 10 ಈ ಥರ ಬೇಕು ಅಂತ ಹೇಳಿದ್ರೆ ನಾನು ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬಹುದು. ನೋಡಿ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಎಂತ್ ರೂಟನ್ನು ನಾನು ತೆಗೆದುಕೊಂಡಾಗ ನನಗೆ ಇಲ್ಲಿ ಈ ಭಾಗ ಏನು ತೋರಿಸ್ತಾ ಇದೆ ಅದು
ಸ್ಕ್ವಯರ್ ರೂಟ್ನಲ್ಲ ಆದರೆ ನನಗೆ ಅದು ಸ್ಕ್ವಯರ್ ರೂಟ್ ಅನ್ನೋದೇ ನಮ್ಗೆ ಅರ್ಥ ಆಗುತ್ತೆ, ಎರಡು ಅವಕಾಶಗಳನ್ನು ಅದು ಕೊಡೋದಿಲ್ಲ, ಒಂದೇ ಆಯ್ಕೆಯನ್ನು ಕೊಡುತ್ತೆ. ಈಗ ನಮಗೆ ಎರಡು ಸಂಖ್ಯೆಗಳನ್ನು ಕೇಳ್ತಾ ಇದೆ, ಹಾಗಾಗಿ ನಾನಲ್ಲಿ ಏನು ಜಾಗ ನನಗೆ ಸಿಗ್ತಿದೆ ಅಲ್ಲಿ ನಾನು ಕ್ಯೂಬ್ ರೂಟ್ ಆಫ್ 2 ಬೇಕು ಅಂತ ಹೇಳಿದ್ರೆ ಮೊದಲು 3 ನಾನು ಟೈಪ್ ಮಾಡಬೇಕಾಗತ್ತೆ. ಈಗ ಇನ್ನೊಂದು ಇಲ್ಲಿ ಸ್ಪೇಸ್ ನನಗೆ ಬೇಕಾಗತ್ತೆ, ಕ್ಯೂಬ್ ರೂಟ್ ಆಫ್ 2 ಅಂತ ಹೇಳಿದ್ರೆ 2 ನಾನು ಟೈಪ್ ಮಾಡಬೇಕಾಗತ್ತೆ. ನೀವು ಇದೊಂದು ಭಾಳ ಕೇರ್ಫುಲ್ಲಾಗಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ಜಾಗವನ್ನು, ಬ್ರಾಕೆಟ್ ಒಳಗಡೆ ಏನು ಜಾಗ ಇದೆ ಅದನ್ನು ಮಾತ್ರ. ಈಗ 2 ಅಂತ ಕೂಡ ಟೈಪ್ ಆಗಿದೆ. ನೀವು ಮತ್ತೊಮ್ಮೆ ನಿಮ್ಮ ಡಾಕ್ಯುಮೆಂಟ್ ಶೀಟಲ್ಲಿ ಬಂದು ನೀವು ಮೌಸ್ನ ಸಹಾಯದಿಂದ ಕ್ಲಿಕ್ ಮಾಡಿದ್ರೆ ನೋಡಿ, ನೀವು ಗಮನಿಸ್ಬೋದು ಇಲ್ಲಿ ಕ್ಯೂಬ್ ರೂಟ್ ಆಫ್ 2 ಟೈಪ್ ಆಗಿದೆ. ಸೊ ಈ ರೀತಿ ನಾವು ಮ್ಯಾಥ್ ಫಾರ್ಮುಲಾಗಳನ್ನು ಹೇಗೆ ಟೈಪ್ ಮಾಡ್ಬೋದು ಅಂತ ನೋಡ್ತಾ ಹೋಗ್ತಾ ಇದ್ದೀವಿ. ಈಗ ಮತ್ತೊಮ್ಮೆ ನಾನು ಇದರಲ್ಲಿರುವಂಥ ಬೇರೆ ಬೇರೆ ಆಯ್ಕೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಫಾರ್ಮುಲಾ ಅಂತ ಇದೆ, ಫಾರ್ಮುಲಾ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈಗ ನಾವು ಫಂಕ್ಷನ್ಸ್ ಬಗ್ಗೆ ನಾನು ಹೇಳಿದೆ ನಿಮಗೆ, ಅದೇ ಥರ ಆಪರೇಟರ್ಸನ್ನು ನಾನು ನೋಡಿದ್ರೆ ನಿಮಗೆ ಲಿಮಿಟ್ಸ್ ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಈ ರೀತಿ ಕ್ಯಾಲ್ಕುಲಸ್ ಬಗ್ಗೆ ಏನಾದರೂ ನಾವು ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಟೈಪ್ ಮಾಡುವಾಗ ಈ ರೀತಿ ಕೂಡ ನಾವು ಏನು ಅಲ್ಲಿ ಅವಕಾಶಗಳಿದೆ ಅದೆಲ್ಲ ಅದನ್ನು ನಾವು ಬಳಸ್ಕೊಳ್ಬಹುದು. ಕೆಲವೊಂದು ಬಾರಿ ನಮಗೆ ಕೀಬೋರ್ಡಲ್ಲಿ ಇಲ್ಲದೇ ಇರುವಂತಹ ಕೆಲವು ಕ್ಯಾರೆಕ್ಟರ್ಸನ್ನು ಟೈಪ್ ಮಾಡಬೇಕಾಗತ್ತೆ, ಆ ಸಂದರ್ಭದಲ್ಲಿ ಈ ಫಾರ್ಮುಲಾದಲ್ಲಿ ಏನಿದೆ ಆ ಕ್ಯಾರೆಕ್ಟರ್ಸನ್ನು ಕೂಡ ನಾವು ಬಳಸ್ಕೊಳ್ಬೋದು. ಅದು ಅದರ್ಸ್ ಅಂತ ಏನಿದೆ ಅದರ ಕೆಳಗಡೆ ಕೆಲವೊಂದು ಕ್ಯಾರೆಕ್ಟರ್ಸನ್ನು ಇದು ತೋರಿಸ್ತಾ ಇದೆ. ಈಗ ನಾವು ಮತ್ತೆ ನಮ್ಮ ಡಾಕ್ಯುಮೆಂಟ್ಗೆ ವಾಪಸ್ ಹೋಗೋಣ. ಇಲ್ಲಿ ನಾನಿವಾಗ ಒಂದು ಕೆಮಿಕಲ್ ಈಕ್ವೇಷನನ್ನು ಟೈಪ್ ಮಾಡಬೇಕು ಅಂತ ಅನ್ನೋದಾದರೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಉದಾಹರಣೆಗೆ ನಾನಿವಾಗ 2H2O ಅಂತ ಟೈಪ್ ಮಾಡಬೇಕು. 2H2 ಮೊದಲು ನೀವು ನೇರವಾಗಿ ಹೆಚ್ಚನ್ನು ಟೈಪ್ ಮಾಡಿ ಮತ್ತು 2 ಟೈಪ್ ಮಾಡಬೇಕು ಮತ್ತು ಓನ್ನು ಕೂಡ ಟೈಪ್ ಮಾಡಬೇಕು. ಪ್ಲಸ್ O2. ಹಾಂ, ನಾವಿಗೆ ಯಾವುದಾದ್ರೂ ಪ್ರಾಡಕ್ಟ್ಸನ್ನು ಕೊಡೋಕೆ ಮುಂಚೆ ಒಂದು ಆರೋ ಮಾರ್ಕನ್ನು ನಾವು ಹಾಕ್ತೇವೆ. ಆ ಆರೋ ಮಾರ್ಕನ್ನು ನಾನು ಹಾಕಬೇಕು ಅಂತ ಹೇಳಿದ್ರೆ ಇನ್ನೊಂದು ಅವಕಾಶ ಇದೆ ನಮಗೆ, ಏನಪ್ಪ ಅಂತ ಹೇಳಿದ್ರೆ ಇನ್ಸರ್ಟ್. ಈ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಆಯ್ಕೆ ಇದೆ ನಮ್ಮ ಹತ್ರ, ಏನಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ರೀತಿಯ ಸಿಂಬಲ್ಸು ಅಥವಾ ಆಪರೇಟರ್ಗಳು ಯಾವುದಾದ್ರೂ ನಾನು ಬಳಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿರುವಂಥದ್ದು ಯಾವುದನ್ನಾದರೂ ನಾನು ತೆಗೆದುಕೊಳ್ಬೋದು. ಈಗ ನಂಗೆ ಸದ್ಯಕ್ಕೆ ಆರೋ ಮಾರ್ಕ್ ಬೇಕಾಗಿರೋದ್ರಿಂದ ಇದನ್ನು ನಾನು ಇಡೀ ಪೇಜನ್ನು ಸ್ಕ್ರಾಲ್ ಮಾಡಿ ಕೂಡ ಹುಡುಕ್ತಾ ಹೋಗ್ಬೋದು ಆರೋವನ್ನು, ಅಥವಾ ಇಲ್ಲಿ ಒಂದು ಸಬ್ಸೆಟ್ ಅಂತ ಏನಿದೆ ಅಲ್ಲಿರುವಂಥ ಆಯ್ಕೆಯನ್ನು ಗಮನಿಸಿದ್ರೆ ನೀವು ನೋಡ್ತಿದ್ದೀರಾ ಆರೋಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇದು ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ರೀತಿಯ ಆರೋಗಳನ್ನು ಇದು ತೋರಿಸುತ್ತೆ. ನನಗೆ ಕೆಮಿಕಲ್ ಈಕ್ವೇಷನ್ನಲ್ಲಿ ಯಾವುದು ಅಗತ್ಯ ಇದೆಯೋ ಅದರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಅದರ ಪ್ರಿವ್ಯೂವನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಈಗ ನಾನು ಅದನ್ನು ಇನ್ಸರ್ಟ್ ಅಂತ ಹೇಳಿಕೊಡ್ತೇನೆ. ನೀವು ನೋಡಿದ್ರೆ ನನ್ನ ಡಾಕ್ಯುಮೆಂಟ್ ಶೀಟಲ್ಲಿ ಆ ಒಂದು ಚಿಹ್ನೆ ನನಗೆ ಇಲ್ಲಿ ಡಾಕ್ಯುಮೆಂಟ್ ಶೀಟಲ್ಲಿ ಪ್ರಿಂಟ್ ಆಗಿದೆ. ಈಗ 2H2O ಅಂತ ಟೈಪ್ ಮಾಡ್ತೀನಿ. 2H2O. ಆದರೆ ಇದು ಪೂರ್ಣವಾಗಿ ಇನ್ನೂ ಸರಿ ಆಗಿಲ್ಲ, ಯಾಕೆಂತ ಹೇಳಿದ್ರೆ H2O ನಲ್ಲಿ 2 ಮತ್ತು ಇಲ್ಲಿ O2 ನಲ್ಲಿರುವಂಥ 2 ಮತ್ತು ಇಲ್ಲಿರುವಂಥ H2O ನಲ್ಲಿರೋ 2 ಇವೆಲ್ಲವೂ ಕೂಡ ಸಬ್ಸ್ಕ್ರಿಪ್ಟ್ ಆಗಿ ನಮಗೆ ಬರಬೇಕಾಗಿದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದೊಂದನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸಬ್ಸ್ಕ್ರಿಪ್ಟ್ ಆಗಿ ನಾನು ಅದನ್ನು ಬದಲಾಯಿಸ್ತೀನಿ. ಫಸ್ಟು 2 ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಟೂಲ್ ಬಾರ್ ಮೇಲಿರುವಂತಹ ಏನು ಸಬ್ಸ್ಕ್ರಿಪ್ಟ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಆ 2 ಏನಾಯಿತು ಇವಾಗ ಸಬ್ಸ್ಕ್ರಿಪ್ಟ್ ಆಗಿ 2H2O ಅಂತ ನನಗೆ ಸರಿಯಾಗಿ ಕಾಣ್ತಾ ಇದೆ. ಅದೇ ಥರ ಮತ್ತೆ O2 ನಲ್ಲಿರುವಂಥದ್ದನ್ನು ಕೂಡ ನಾವು ಸಬ್ಸ್ಕ್ರಿಪ್ಟ್ ಆಗಿ ಬದಲಾಯಿಸೋಣ. ಅದೇ ಥರ ಪ್ರಾಡಕ್ಟ್ಸ್ನಲ್ಲಿರುವಂತಹ ಇಲ್ಲಿ ಇರುವಂಥ ಓವನ್ನು ನಾನು ಇದು ಮಾಡ್ತಿದ್ದೀನಿ. 2H2 + O2 ಗಿವ್ಸ್ ಅಸ್ 2H2O. ಈ ಓವನ್ನು ಎರೇಸ್ ಮಾಡಿಬಿಡೋಣ. ಈಗ ನಮ್ಮ ಕೆಮಿಕಲ್ ಈಕ್ವೇಷನ್ ಸರಿಯಾಗಿದೆ. ಸೊ ಈ ರೀತಿಯಲ್ಲಿ ನಾವು ನಮಗೆ ಬೇಕಾದಂಥ ಸ್ಪೆಷಲ್ ಕ್ಯಾರೆಕ್ಟರನ್ನು ನಾವೇನು ಮಾಡಬಹುದು ಅಂತ ಹೇಳಿದ್ರೆ ಎಲ್ಲಿ ಬೇಕೋ ಅಲ್ಲಿ ನಾವು ಇನ್ಸರ್ಟ್ ಮಾಡ್ಕೊಳ್ಬೋದು. ಒಟ್ಟಾರೆ ಏನಪ್ಪ ಅಂತ ಹೇಳಿದ್ರೆ ಫಾರ್ಮುಲಾವನ್ನು ನಾವು ಟೈಪ್ ಮಾಡುವಾಗ ಯಾವ್ಯಾವ ತರಹದ ಸಂದರ್ಭ ಬರುತ್ತೋ ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಇರುವಂತಹ ಆಬ್ಜೆಕ್ಟ್ ಫಾರ್ಮುಲಾ ಏನಿದೆ ಅದನ್ನು ನಾವು ಬಳಸ್ಕೊಂಡು ಬೇರೆ ಬೇರೆ ರೀತಿಯ ಫಾರ್ಮುಲಾವನ್ನು ನಾವು ಟೈಪ್ ಮಾಡಬಹುದು. ಸೊ ಇವತ್ತು ನಾವು ಕೆಮಿಕಲ್ ಈಕ್ವೇಷನ್ಸನ್ನು ಟೈಪ್ ಮಾಡೋದು ಹೇಗೆ, ಫಾರ್ಮುಲಾವನ್ನು ಇನ್ಸರ್ಟ್ ಮಾಡೋದು ಹೇಗೆ, ಇವುದನ್ನೆಲ್ಲವುದನ್ನು ನಾವು ಕಲ್ತ್ಕೊಂಡ್ವಿ.